ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕದ ಪದ್ಯಭಾಗ ಉತ್ತರಿಯ ಹಾಡು ಇದನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿಯ ಹೆಸರು ಶ್ರೀ ಪಂಜೆ ಮಂಗೇಶರಾವ್. ಜನನ ಕ್ರಿಸ್ತಶಕ 1874. ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ. ಕವಿತೆಗಳು ಉತ್ತರಿಯ ಹಾಡು, ನಾಗರಹಾವೆ, ಕೋಟಿ ಚಿಹ್ನೆಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಮುಂತಾದವು. ಇವರಿಗಿದ್ದಂತಹ ಬಿರುದು ಮಕ್ಕಳ ಕವಿತೆಗಳ ಕಣ್ಮಣಿ. ಕಾವ್ಯನಾಮ ಕವಿ ಶಿಷ್ಯ. ಈಗ ನಾವು ಪದ್ಯ ಭಾಗವನ್ನು ಪ್ರಾರಂಭಿಸೋಣ. ಪದ್ಯಭಾಗ ಉತ್ತರಿಯ ಹಾಡು. ಕವಿ ಪರಿಚಯವನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಪ್ರವೇಶ. ಕೊಡವರ ಹಾಗೂ ಕೊಡಗಿನ ಜೀವನವನ್ನು ಪ್ರತಿಬಿಂಬಿಸುವ ಉತ್ತರಿ ಹಾಡು 1. ಕೊಡವರು ಸುಗ್ಗಿಯ ಹಬ್ಬದ ಸಂದರ್ಭದಲ್ಲಿ ಹಾಡುವ ಹಾಡು ಇದಾಗಿದೆ. ಇದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು, ವೀರಶ್ರೀಯನ್ನು ವರ್ಣಿಸುತ್ತದೆ. ಕೊಡಗಿನ ಸಂಸ್ಕೃತಿ, ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನು ಇದು ಒಳಗೊಂಡಿದೆ. ಮಕ್ಕಳೇ, ಉತ್ತರಿ ಅಂದ್ರೇನು ಇದೆಯಾ? ಉತ್ತರಿ ಅಂದ್ರೆ ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವಂತಹ ಒಂದು ಹಬ್ಬ. ಅಂದ್ರೆ ಇದು ಕೊಡಗಿನ ಒಂದು ಸುಗ್ಗಿ ಹಬ್ಬ. ಈ ಸುಗ್ಗಿ ಹಬ್ಬವನ್ನು ಕುರಿತು ಕವಿ ಶ್ರೀ ಪಂಜೆ ಮಂಗೇಶ್ರಾವ್ ರವರು ಅದ್ಭುತವಾಗಿ ಈ ಕವಿತೆಯನ್ನ ರಚನೆ ಮಾಡಿದ್ದಾರೆ. ನಾವು ಈಗ ಪದ್ಯಭಾಗವನ್ನ ಪ್ರಾರಂಭ ಮಾಡೋಣ. ನೋಡಿ, ಕೊಡಗಿನ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ತೋರಿಸುವಂತಹ ಒಂದು ಚಿತ್ರವನ್ನ ನಮ್ಮ ಪಠ್ಯಪುಸ್ತಕದಲ್ಲಿ ನೀಡಲಾಗಿದೆ. ಪದ್ಯಭಾಗವನ್ನು ಓದುತ್ತೇನೆ, ನೀವೆಲ್ಲರೂ ಮೊದಲು ಆಲಿಸಿ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲಿ ಮಿಂಚಿನೋಲ್ಕ ವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆಗಳು. ಈಗ ಸಾರಾಂಶವನ್ನು ನೋಡೋಣ. ಪಂಜೆ ಮಂಗೇಶ್ರಾವ್ರವರು ಕರ್ನಾಟಕದ ಸುಂದರ ವನಸಿರಿಯ ತವರೂರಾದ ಕೊಡಗನ್ನು ಹಾಗೂ ಕೊಡಗಿನ ಸಂಸ್ಕೃತಿಯನ್ನು, ಅದರ ಸುಗ್ಗಿ ಹಬ್ಬವನ್ನು, ಉತ್ತರಿಯನ್ನು ವರ್ಣಿಸುತ್ತಾ ಈ ಒಂದು ಪದ್ಯಭಾಗದಲ್ಲಿ ಅದ್ಭುತವಾಗಿ ವರ್ಣನೆಯನ್ನು ಮಾಡುತ್ತಾ ಹೋಗಿದ್ದಾರೆ. ಆ ರೀತಿಯಲ್ಲಿ ಕವಿ ಪಂಜೆ ಮಂಗೇಶರಾಯರು ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಕವಿ ಗಿರಿಯ ಅಂದರೆ ಬೆಟ್ಟದ ಸೊಬಗಿನ ಒಂದು ಆ ಸೊಬಗಿಗೆ ಅವರು ಮರುಳರಾಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು. ಈ ಭೂಲೋಕದ ಒಂದು ಸೌಂದರ್ಯವನ್ನು ನೋಡುತ್ತಾ ಆ ಭೂಲಮೆ ಎನ್ನುವಂತಹ ಭೂಮಿ ತಾಯಿ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು. ಆ ಒಂದು ಪ್ರಕೃತಿಯ ಒಂದು ಹಸಿರು ಹಸಿರಾದಂತಹ ಪ್ರಾಕೃತಿಕ ಸೌಂದರ್ಯವನ್ನು ನೋಡಲು ದೇವ ಸನ್ನಿಧಿಯೇ ಇಲ್ಲಿಗೆ ಬಂದಿದ್ದಾಳೆ ನಮ್ಮ ತಾಯಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಳೆ ನಿಂದಳು. ಹಾಗೆ ಚಿತ್ರದಲ್ಲಿ ನೀವು ನೋಡ್ಬೋದು ಪ್ರಕೃತಿ ಮಾತೆ ಯಾವ ರೀತಿ ಅಲ್ಲಿ ಪಸರಿಸುತ್ತಾಳಲ್ವಾ. ಚಿತ್ರದಲ್ಲಿ ನೋಡುವಂತೆ ಪ್ರಕೃತಿ ಮಾತೆ ದೇವ ಸನ್ನಿಧಿಯನ್ನು ಬಯಸಿ ಬಂದು ಈ ಒಂದು ಭೂಮಿಯಲ್ಲಿ ಇಳಿದಿರುವಂತೆ ಕಾಣುತ್ತಿದೆ ಅಲ್ಲವೇ. ಹಾಗೆ ಹಸಿರಾದ ಬೆಟ್ಟ ಗುಡ್ಡಗಳು ಹಸಿರನ್ನೇ ಹೊದ್ದು ಮಲಗಿರುವಂತೆ ನಮಗೆ ಭಾಸವಾಗುತ್ತಿದೆ.
ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆಗಳು. ಕಾವೇರಿ ನದಿಯು ಆಕಾಶದಲ್ಲಿರುವ ಮಿಂಚಿನಂತೆ ಹೊಳೆಯುತ್ತಿದೆ. ಹೀಗೆ ಆ ಕಾವೇರಿ ನದಿಯ ನೀರು ಎಲ್ಲ ಕಡೆ ಹರಿದು ಭೂಮಿಯನ್ನು ಹೊಲ ಗದ್ದೆಗಳನ್ನು ಕಳೆ ಕಳೆಯಾಗುವಂತೆ ಮಾಡಿದ್ದಾಳೆ. ಸುಂದರ ಪ್ರಕೃತಿ ತಾಣವಾದ ಈ ಕೊಡಗಿನಲ್ಲಿ ಕಾವೇರಿಯ ಅದ್ಭುತ ನೋಟವನ್ನು ಕಣ್ತುಂಬ ನೋಡಬೇಕು. ಇಷ್ಟು ಸುಂದರವಾದಂತಹ ಕಾವೇರಿ ನದಿ ತುಂಬಿ ಹರಿಯುತ್ತಿದೆ. ಇಂತಹ ಪ್ರಕೃತಿ ರಮ್ಯ ರಮಣೀಯವಾದಂತಹ ಕಾವೇರಿ ನದಿಯನ್ನು ನೋಡುವಂತಹ ಸಂದರ್ಭ ಪ್ರತಿಯೊಬ್ಬರಿಗೂ ಸಿಗಲೇಬೇಕು. ಕೊಡಗನ್ನು ಒಂದು ಸಲ ನೋಡಲೇಬೇಕು. ಕವಿ ಮುಂದೆ ಹೇಳುತ್ತಾರೆ, ಅಲ್ಲಿ ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ, ಅಲ್ಲೇ ಕೊಡವರ ಬೀಡಲ. ಕವಿ ಕೊಡಗಿನ ನಾಡನ್ನು ತೋರಿಸುತ್ತಾ ಅಲ್ಲಿ ಆ ಕಡೆ ಇರುವ ಕೊಡಗನ್ನು ನೋಡಿ, ಕೊಡವರ ಬೀಡನ್ನು ನೋಡಿ, ಅವರ ಸಂಸ್ಕೃತಿಯನ್ನು ನೋಡಿ ಎಂದು ಹೇಳುತ್ತಾರೆ. ಕೊಡವರು ಯಾವ ರೀತಿ ತಮ್ಮ ಸಂಸ್ಕೃತಿಯನ್ನ ಪ್ರೀತಿಸುತ್ತಾರೆ, ಆ ಸಂಸ್ಕೃತಿಯಲ್ಲೇ ಹುಟ್ಟಿ ಬೆಳೆದಿರುತ್ತಾರೆ, ಹಾಗೂ ಕೊಡಗನ್ನು ತಮ್ಮ ಒಂದು ಸಂಸ್ಕೃತಿಯಿಂದಲೇ ಪ್ರದರ್ಶಿಸುತ್ತಾರೆ ಅಥವಾ ಅದನ್ನು ಪ್ರತಿಬಿಂಬಿಸುತ್ತಾರೆ ಎನ್ನುವುದನ್ನು ಕವಿ ಈ ಒಂದು ಪದ್ಯ ಭಾಗದ ಮೂಲಕ ಹೇಳಿದ್ದಾರೆ. ಪದ್ಯವನ್ನು ಮುಂದುವರಿಸೋಣ. ಸವಿದು ಮೆತ್ತರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಸವರಿ ಆನೆಯ ಸೊಂಡಲಿನ ರಣಕೊಂಬನಾರು ಕರೆದರು, ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು. ಕೊಡಗರು ಹುಟ್ಟಿನಿಂದಲೇ ಶೂರರು. ಅವರ ಪೂರ್ವಜರು ಹುಲಿಯ ಹಾಲನ್ನು ಕುಡಿದು ಬದುಕಿದವರು. ಒಟ್ಟಾರೆ ಸಾಹಸದಿಂದಲೇ ಬದುಕಿದವರು ಈ ಕೊಡಗರು. ಆನೆಯ ಸೊಂಡಿಲಿನ ರಣಕೊಂಬನ್ನು ಮೊಳಗಿಸಿದವರು, ರಣಕೊಂಬನ್ನು ಮೊಳಗಿಸಿ ಪೋರ್ಗರೆದವರು ಈ ಕೊಡವರು. ಈ ರೀತಿ ಬೇಟೆಯಾಡಿ, ಕ್ಷಾತ್ರ ಬೇಟೆಯಾಡಿ ಸಾಹಸವನ್ನು ಮೆರೆದವರು ಕೊಡವರು ಎಂದು ಕವಿ ಕೊಡವರ ಒಂದು ಸಾಹಸವನ್ನು, ಅವರ ವೀರತ್ವ ವೀರ ಶೂರತನವನ್ನು ಹೊಗಳಿದ್ದಾರೆ. ಈ ಪದ್ಯದ ಮೂಲಕ ಉತ್ತರಿ ಹಾಡು ಎನ್ನುವಂತಹ ಪದ್ಯದ ಮೂಲಕ ಕೊಡವರ ಸಂಸ್ಕೃತಿಯನ್ನು, ಅವರ ಶೂರ ವೀರ ಹಾಗೂ ಕ್ಷತ್ರಿಯ ಒಂದು ಧರ್ಮಗಳನ್ನು ಸಂಸ್ಕೃತಿಯನ್ನು ಇಲ್ಲಿ ಕೊಂಡಾಡಿದ್ದಾರೆ ಎಂದು ಹೇಳಬಹುದು. ಮುಂದೆ ನೋಡೋಣ. ಅವರು ಸೋಲ್ ಸಾವರಿಯರು, ಅವರು ಕಡುಗಲಿ ಗರಿಯರು, ಅವರೇ ಕೊಡಗಿನ ಹಿರಿಯರು, ಅವರೇ ಕೊಡಗಿನ ಹಿರಿಯರು. ಕೊಡಗಿನ ವೀರರಿಗೆ ಸೋಲು ಎಂಬುದೇ ಗೊತ್ತಿಲ್ಲ. ಕೊಡಗಿನ ವೀರರು ಸೋಲು ಎಂಬುದನ್ನೇ ಅರಿಯದವರು. ಕೊಡಗಿನ ವೀರರು ಮಹಾಶೂರರು, ಅವರೇ ಕೊಡಗಿನ ಹಿರಿಯರು. ಕವಿ ಹೇಳುತ್ತಾರೆ, ಸೋಲು ಹಾಗೂ ಸೋಲನ್ನು ಅರಿಯದವರೇ ಕೊಡಗಿನ ಹಿರಿಯರು ಎಂದು ಹೇಳುತ್ತಾರೆ. ಪದ್ಯ ಭಾಗವನ್ನು ಮುಂದುವರಿಸೋಣ. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದು, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದು, ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು, ಧರ್ಮದಾನವ ಕಟ್ಟುಕಟ್ಟಳೆ ಪ್ರೀತಿ ನೀತಿಯ ಕೋಶವು. ಮತ್ತೊಮ್ಮೆ ಓದುತ್ತೇನೆ. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದು, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದು, ಬೊಮ್ಮಗಿರಿಂ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು, ಧರ್ಮದಾನವ ಕಟ್ಟು ಕಟ್ಟಳೆ ಪ್ರೀತಿ ನೀತಿಯ ಕೋಶವು. ಕೊಡವರು ತಮ್ಮ ನಾಡನ್ನು ದಾಸ್ಯದಿಂದ ಬಿಡಿಸಲು ಯಾವುದೇ ಭಾರಕ್ಕೆ ಬಗ್ಗದೆ ಕೊಡಗಿನ ವೀರರು, ಕೊಡಗಿನ ಪೂರ್ವಜರು ಶತ್ರುಗಳನ್ನು ಎದುರಿಸಲು ಹಸಿದ ಹುಲಿಯಂತೆ ಹೋರಾಡಿದವರು ಎಂದು ಕವಿ ಹೇಳುತ್ತಾರೆ. ಹಾಗೂ ಕವಿ ಹೇಳುತ್ತಾರೆ, ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಹರಡಿದೆ. ಈ ದೇಶವು ದಾನ ಧರ್ಮಕ್ಕೆ
ಹಾಗೂ ರೀತಿ ನೀತಿಗೆ ಪ್ರಮುಖವಾದ ಒಂದು ಕೋಶದಂತಿದೆ. ದಾನ ಧರ್ಮ ಹಾಗೂ ರೀತಿ ನೀತಿ ಕಟ್ಟುಕಟ್ಟಳೆಗಳಿಗೆ ಇದು ಒಂದು ಪ್ರಮುಖವಾದಂತಹ ಕೋಶವಾಗಿದೆ ಎಂದು ಹೇಳುತ್ತಾರೆ. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನಮ್ಮೊಡಲ್ ಬಿಡಲಮ್ಮದು. ಮುಂದುವರಿಯುತ್ತ ಕವಿ ಹೇಳುತ್ತಾರೆ, ಇಂತಹ ಕೊಡಗು ನಮ್ಮದು, ಇಂತಹ ವೀರ ಶೂರರನ್ನು ಹೊಂದಿದ ನಾಡು ನಮ್ಮದು, ನಮ್ಮ ಕೊಡಗಿದು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಇಂತಹ ನಾಡು ನಮ್ಮ ಮನಸ್ಸಿನಲ್ಲಿ ಎಂದೆಂದಿಗೂ ಅಚ್ಚಳಿಯದೆ ಉಳಿಯುವುದು ಎಂದು ಕೂಡ ಕವಿ ಈ ಪದ್ಯದ ಮೂಲಕ ಸಾರುತ್ತಾರೆ. ಈ ಚಿತ್ರದಲ್ಲಿ ಅಗಸ್ತ್ಯ ಋಷಿಯ ತಪಸ್ಸಿನ ಬಗ್ಗೆ ತೋರಿಸಲಾಗಿದೆ. ಇದು ನಿಮಗೆ ಮುಂದಿನ ಈ ಒಂದು ಪದ್ಯ ಭಾಗದಲ್ಲಿ ಬರುತ್ತದೆ. ಪದ್ಯವನ್ನು ನೋಡಿ, ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ, ಕದನ ಸಿರಿಗುಯ್ಯಾಲೆ ತೂಗಿದ ನಿಲ್ಲಿ ಚಂದರವರ್ಮನೆ, ಇದಕ್ಕೋ ಚೆಂಗಾಳ್ವರ ಸರಾಡಂಬರವು ಕುಣಿದ ಶ್ರೀರಂಗವು, ಇದು ಇದು ಇಲ್ಲರುಳ್ದ ಹಾಲೇರಿಯರ ಬಲಗಿರಿ ಶೃಂಗವು. ಈಗ ಸಾರಾಂಶಕ್ಕೆ ಬರೋಣ. ಅಗಸ್ತ್ಯ ಋಷಿಯು ತಪಸ್ಸು ಮಾಡಿದಂತಹ ಸ್ಥಳ ನಮ್ಮ ಈ ಕೊಡಗು. ಅಗಸ್ತ್ಯ ಋಷಿಯ ತಪಸ್ಸಿನ ಒಂದು ಪವಿತ್ರ ತಪಸ್ಸಿನ ಸ್ಥಳ ಇದು. ಇದು ಕಾವೇರಿ ತಾಯಿಯ ತವರ್ಮನೆಯಾಗಿದೆ. ಕಾವೇರಿಯು ಹುಟ್ಟಿ ಬೆಳೆದಂತಹ ಒಂದು ಸ್ಥಳ ಕೊಡಗಾಗಿದೆ. ಚಂದ್ರವರ್ಮನೆಂಬ ರಾಜನು ಆಳಿದಂತಹ ಒಂದು ನಾಡು ಇದು. ಬಾಳಿದ ಹಾಗೂ ವಿಜೃಂಭಿಸಿದ ನಾಡಿದು. ಇದಕ್ಕೋ ಚೆಂಗಾಳ್ವರ ಅರಸರಾಡಂ ವರವು ಕುಣಿದ ಶ್ರೀರಂಗವು, ಇದೋ ಇದೋ ಇಲ್ಲರುಳ್ದ ಹಾಲೇರಿಯರ ಬಲಗಿರಿ ಶೃಂಗ. ಕವಿ ಹೇಳುತ್ತಾರೆ, ಇದು ಅಗಸ್ತ್ಯ ಋಷಿಯು ತಪಸ್ಸು ಮಾಡಿದಂತಹ ಸ್ಥಳವಾಗಿದೆ. ಇದು ಕಾವೇರಿ ತಾಯಿಯ ತವರ್ಮನೆಯಾಗಿದೆ. ಕಾವೇರಿ ನದಿಯು ಹುಟ್ಟಿ ಹರಿದಂತಹ ನಾಡಾಗಿದೆ. ಕದನ ಸಿರಿಗುಯ್ಯಾಲೆ ತೂಗಿದ ನಿಲ್ಲಿ ಚಂದ್ರವರ್ಮನೆ, ಚಂದ್ರವರ್ಮನೆಂಬ ಅರಸನು ಆಳಿದಂತಹ ನಾಡು. ಬಾಳಿದ ಹಾಗೂ ವಿಜೃಂಭಿಸಿದ ನಾಡು ಕೂಡ ಇದೆ. ಅಲ್ಲದೆ ನಮ್ಮ ಕೊಡಗು ಹಾಲೇರಿಯರ ಬಲಗಿರಿ ಶೃಂಗವಾಗಿದೆ. ಕವಿ ಈ ಪದ್ಯದ ಮೂಲಕ ಕೊಡಗಿನ ವೈಭವವನ್ನು ಹಾಡಿ ಹೊಗಳಿದ್ದಾರೆ. ಈ ಮೂಲಕ ಕೊಡಗು ತನ್ನ ಒಂದು ಕೊಡಗಿನ ಶ್ರೀಮಂತಿಕೆಯನ್ನು ಹೇಳುವುದರ ಮೂಲಕ ತಮ್ಮ ಒಂದು ಪದ್ಯ ಭಾಗದಲ್ಲಿ ಅವರು ಈ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಪದ್ಯ ಭಾಗವನ್ನು ನೋಡಿ, ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು, ಕದಲದೆಮ್ಮನು ಬೆಡಗಿದು. ಅಂದರೆ ವಿಧಿಯ ಮಾಟದ ಕೊಡಗು ಮೊದಲೇ ನಮ್ಮದಾಗಿದೆ. ಅಂದರೆ ಈ ಕೊಡಗು ದೇಶ ನಮ್ಮದು, ಅಂದರೆ ಈಗಲೂ ನಮ್ಮದು, ಮುಂದೆಯೂ ನಮ್ಮದು, ಹಾಗೂ ಎಂದೆಂದಿಗೂ ನಮ್ಮದು ಎಂದು ಇದು ನಮ್ಮನ್ನು ಬಿಟ್ಟು ಎಂದಿಗೂ ಕದಲುವುದಿಲ್ಲ ಎಂದು ಕವಿಯ ಒಂದು ಆಶಯವಾಗಿದೆ. ಹಾಗೂ ಕವಿಯು ಈ ಮಾತನ್ನು ಈ ಪದ್ಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ತಟ್ಟಿಕುಪ್ಪಸ ಹಾಡು ಹುತ್ತರಿಗೆ ಹೇಳಿರಿ, ಚಿಮ್ಮಿ ಪಾತರೆ ಕೋಲ ಕುಯಿಲಿಗೆ ಕುಣಿವ ಪದ ಹೊರಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಕವಿಯು ತಮ್ಮ ಒಂದು ಕೊಡಗಿನ ಪ್ರಕೃತಿ ರಮ್ಯ ತಾಣವಾದ ಕೊಡಗನ್ನು ಹೊಗಳುತ್ತಾ ಕೊಡಗಿನ ಜನರ ಒಂದು ಮನಸ್ಥಿತಿಯನ್ನು ಕೂಡ ಹೇಳಬಯಸುತ್ತಾರೆ. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟಿಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ
ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ಕವಿ ಮಂಗೇಶರಾಯರು ಕೊಡಗಿನ ಒಂದು ಪ್ರಕೃತಿ ತಾಣವಾದ ಈ ಒಂದು ಕೊಡಗನ್ನು ವರ್ಣಿಸುತ್ತಾ ಕೊಡಗಿನ ಜನರ ಮನಸ್ಥಿತಿಯನ್ನು ಕೂಡ ಹೇಳಬಯಸುತ್ತಾರೆ. ಒಮ್ಮತ ಎಂದರೆ ಒಂದೇ ಮತ, ಒಗ್ಗಟ್ಟು ಎಂದರೆ ಎಲ್ಲರೂ ಒಟ್ಟಿಗೆ ಬಾಳುವುದು. ಕವಿ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ, ಒಮ್ಮತವು ಎಲ್ಲಿದೆ, ಒಗ್ಗಟ್ಟು ಎಲ್ಲಿದೆ, ನೀವೇ ಹೇಳಿರಿ. ಸುಮ್ಮನಿತ್ತರೋ ದಟ್ಟಿಕುಪ್ಪಸ, ದಟ್ಟಿಕುಪ್ಪಸ ಅಂದರೆ ಕೊಡಗರು ಸೊಂಟಕ್ಕೆ ಕಟ್ಟುವಂತಹ ಒಂದು ವಸ್ತ್ರ. ಈ ದಟ್ಟಿಕುಪ್ಪಸವನ್ನು ಕೊಡವರಿಗೆ ಬಹುಮಾನವಾಗಿ ಕೊಟ್ಟಿದ್ದಾರೋ ಎಂದು ಪ್ರಶ್ನಿಸುತ್ತಾರೆ. ಹಾಗಾದರೆ ಜನರಲ್ಲಿ ಒಮ್ಮತ ಎಲ್ಲಿದೆ, ಒಂದೇ ಮನ ಎಲ್ಲಿದೆ, ಎಲ್ಲರ ಮನಸ್ಸಿನಲ್ಲಿ ಒಂದೇ ಭಾವನೆ ಇರಬೇಕು, ಅದು ಎಲ್ಲಿದೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಹಾಗಾಗಿ ಕವಿಗಳು ಕೊಟ್ಟಿರುವಂತಹ ದಟ್ಟಿಕುಪ್ಪಸವನ್ನು ನೀವು ಕಟ್ಟಿ ಸಂಭ್ರಮಿಸಲು ಕೊಟ್ಟಿರುವುದು ಇಲ್ಲ ತಾನೆ, ಹಾಗಾಗಿ ಅದನ್ನು ನೀವು ತಮ್ಮ ಸೊಂಟಕ್ಕೆ ಕಟ್ಟಿಕೊಂಡು ಸಂಭ್ರಮಿಸುವುದರ ಜೊತೆಯಲ್ಲಿ ನಿಮ್ಮ ಪೂರ್ವಜರ ಒಂದು ಶೂರ ವೀರತೆಯನ್ನು ನೆನಪಿಟ್ಟುಕೊಂಡು ಆ ರೀತಿಯಲ್ಲಿ ಬಾಳಬೇಕು ಎಂಬುದನ್ನು ಕೊಡವರಿಗೆ ಹೇಳುತ್ತಿದ್ದಾರೆ. ಆದ್ದರಿಂದ ಉತ್ತರಿಯ ಹಾಡನ್ನು ಕೇಳಿ ಬಹುರಮ್ಯವಾಗಿ ಸುಂದರವಾಗಿ ಕವಿ ಪಂಜೆ ಮಂಗೇಶರಾಯರು ಉತ್ತರಿಯ ಹಾಡನ್ನು ವರ್ಣಿಸಿದ್ದಾರೆ. ಪದ್ಯದ ಮುಂದಿನ ಭಾಗ, ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಳ ತೋಳಲಿ ನಮ್ಮ ಕೊಡಗಿದು ಬಾಳಲಿ. ಕವಿಯ ಆಶಯವನ್ನು ಈ ಒಂದು ಪದ್ಯ ಭಾಗದಲ್ಲಿ ನಾವು ನೋಡಬಹುದು. ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ. ನಮ್ಮ ಕೊಡಗಿನಲ್ಲಿರುವವರೆಲ್ಲ ನೆಮ್ಮದಿಯನ್ನು ಪಡೆಯಲಿ, ನೆಮ್ಮದಿಯಿಂದ ಬಾಳಲಿ, ದೇವರ ತಾಯಿಯ ಅನುಗ್ರಹವನ್ನು ಪಡೆಯಲಿ ಎಂದು ಕವಿ ಹರಸುತ್ತಾರೆ. ಹಾಗೂ ಕೊಡಗಿನ ಜನರೆಲ್ಲರೂ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ, ಪ್ರಕೃತಿ ಮಾತೆಯ ಮಡಿಲಲ್ಲಿ ಸುಂದರವಾದ ಬಾಳನ್ನು ರೂಪಿಸಿಕೊಳ್ಳಲಿ ಎಂದು ಕವಿ ಹೇಳುತ್ತಾರೆ. ಕೊಡಗಿನ ಜನರನ್ನು ಹಾಗೂ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಈ ಹುತ್ತರಿಯ ಹಾಡು ಪದ್ಯದಲ್ಲಿ ಹಾಡಿ ಹೊಗಳಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಇಲ್ಲಿಗೆ ಈ ಪದ್ಯ ಮುಕ್ತಾಯವಾಯಿತು. ಧನ್ಯವಾದಗಳು.